ಕಮಿಷನರ್ ಸ್ಪೀಕಿಂಗ್. ಸರ್, ಕಂಟ್ರೋಲ್ ರೂಮ್ ಇಂದ ಮಾತಾಡ್ತಿರೋದು. 6672054 ಮನೆಯಿಂದ ನಮಗೆ ಮೆಸೇಜ್ ಬಂದಿದೆ. ಯಾರು ರಿಸೀವ್ ಮಾಡ್ತಿಲ್ಲ ಸರ್. ಮನೆಯಲ್ಲಿ ತುಂಬಾ ಗಲಾಟೆ ನಡೆದಿದೆ. ಆ ಫೋನ್ ನಂಬರ್ ಮುಖಾಂತರ ಮನೆ ಅಡ್ರೆಸ್ ತಿಳ್ಕೊಳ್ಳಿ. ಎಸ್ ಸರ್. ಹಲೋ, ಟೆಲಿಫೋನ್ ಎಕ್ಸ್ಚೇಂಜ್ ಪೊಲೀಸ್ ಕಂಟ್ರೋಲ್ ರೂಮ್ ಇಂದ ಮಾತಾಡ್ತಿರೋದು. 6672054 ಈ ನಂಬರ್ ನ ಮನೆ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಥರ್ಡ್ ಮೇನ್ ರೋಡ್, ಜೆ ಪಿ ನಗರ್, ಬ್ಯಾಂಗ್ಲೂರ್ 72. ಥ್ಯಾಂಕ್ ಯು ಮೇಡಮ್. ಏ ಸ್ವಲ್ಪ ತರ್ಕಳ್ರಪ್ಪ, ಈ ಕ್ಷಣ ರಿಸಲ್ಟ್ ಗೊತ್ತಾಗ್ಬಿಡ್ತದ. ನಿಮ್ ನಿಮ್ಮ ಆಸೆ ಏನಿದೆ ಅಂತ ಆಮೇಲೆ ನನಗೆ ಹೇಳ್ರಿ, ನಾನು ಅದನ್ನ ಪೂರೈಸ್ತೇನೆ. ನಮ್ ಪೊಲೀಸ್ ಬೆಟಾಲಿಯನ್ನ ಆದಷ್ಟು ಬೇಗ ಈ ಮನೆ ಅಡ್ರೆಸ್ ಕಳ್ಸ್ಕೊಡಕ್ಕೆ ಮೆಸೇಜ್ ಕೊಡಿ. ಎಸ್ ಸರ್. ಮನೆ ಆಳ್ ಮಾಡಿದ್ಯೋ ಹೊಸ ಗಾಡಿನ ಪಾಟಲಿನ್ ಚಟ್ಟ ನಿಂಗೆ ಪಟ್ಟ. ಅಯ್ಯಯ್ಯೋ ನಿಂಗೆ ಗೌಡ, ಏನಾಯ್ತು ನಿನ್ ಪ್ಲಾನು? ಪುಟ್ ಬಾತಿಗೆ ಬಿತ್ತಲ್ಲ ಗುರು. ಕಿರ್ಚ್ಬೇಡಿ, ನಿಮ್ಗೇನು ಆಗಲ್ಲ, ನಾನಿದ್ದೀನಿ. ಓಕೆ, ಪೊಲೀಸ್ ಕಂಟ್ರೋಲ್ ರೂಮ್ ಫೋನ್ ಮಾಡಿದೇನೋ ಲೋಫರ್ ನನ್ನ ಮಗನೇ. ನಾವಿಲ್ಲಿ ಹೈಡೌಟ್ ಆಗಿರೋ ವಿಷಯ ಆಲ್ರೆಡಿ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಅವ್ರು ಇಲ್ಲಿ ಬಂದು ಬಿಲ್ಡಿಂಗ್ ನ ಸರೌಂಡ್ ಮಾಡಕ್ ಮುಂಚೆ ನಾವ್ ಎಸ್ಕೇಪ್ ಆಗ್ಬೇಕು. ಕಮಾನ್. ಬ್ಲಡಿ ರೋಗ್. ಏ ಆಫೀಸರ್, ನಮ್ಮನ್ನ ಹಿಡಿಯೋದಕ್ ಪ್ರಯತ್ನ ಪಟ್ರೆ ನಮ್ ಕೈಯಲ್ಲಿ 5 ಜೀವಗಳಿವೆ, ಅವು ಹೆಣವಾಗಿ ಬೀಳತ್ವೆ. ನಾವು ತಪ್ಪಿಸ್ಕೊಂಡು ಹೋಗೋವರೆಗೂ ನೀವು ಸುಮ್ನೆ ಇರ್ಬೇಕು. ಏಯ್, ಎಸ್ಕೇಪ್ ಆಗೋದು ಎಲ್ಲಿಂದ ಬಂತು? ಟೋನಿ ಬ್ರಿಗಾನ್ಸಾ, ನಿನ್ನ ಪಾಲಿನಿಯಮ್ಮ ನಿನ್ನ ಕುತ್ತಿಗೆಗೆ ಹಗ್ಗ ಹಾಕಿ ನಿನ್ ಮುಂದೆ ನಿಂತಿದ್ದಾನೆ. ನೀನ್ ಕ್ರಿಮಿನಲ್ ಆಗಿ ಯೋಚನೆ ಮಾಡದೆ ಸರಂಡ್ರಾಗು. ಮೊದಲನೇ ಬಲಿ ನೋಡ್ಬೇಕಾ?